ಮಂಗಳೂರು ನಗರದ ಮುಂಚೂಣಿಯ ಪ್ರಾಪರ್ಟಿ ಡೆವಲಪರ್ ಆಗಿರುವ ಲ್ಯಾಂಡ್ ಟ್ರೀಡ್ ಸಂಸ್ಥೆಯು ತನ್ನ ನೂತನ ಪರಿಕಲ್ಪನೆಯ ಜೀವನ ಶೈಲಿಯ ಅಪಾರ್ಟ್ಮೆಂಟ್ಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ಒದಗಿಸುವುದಕ್ಕಾಗಿ ಹಮ್ಮಿಕೊಂಡಿರುವ ನಾಲ್ಕು ದಿನಗಳ ಲ್ಯಾಂಡ್ ಟ್ರೀಡ್ಸ್ ಪ್ರಾಪರ್ಟಿ ಶೋ ಸೋಮವಾರ ಉದ್ಘಾಟನೆಗೊಂಡಿತು. ಡಿಸೆಂಬರ್ 22ರವರೆಗೆ ಈ ಮೇಳ ನಡೆಯಲಿದೆ. ಉದ್ಘಾಟನೆ ನೆರವೇರಿಸಿದ ಹಿರಿಯ ಲೆಕ್ಕಪತ್ರ ಪರಿಶೋಧಕ ಎಸ್ಎಸ್ ನಾಯ್ಕ್ ಮಾತನಾಡಿ, ಕೋವಿಡ್ ವೇಳೆ ರಿಯಲ್ ಎಸ್ಟೇಟ್ ಕ್ಷೇತ್ರವು ಕುಸಿದಿತ್ತು. ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಯೋಜನೆಗಳನ್ನು ಕ್ಲಪ್ತ ಸಮಯದಲ್ಲಿ ಗುಣಮಟ್ಟದೊಂದಿಗೆ ನಿರ್ಮಿಸುತ್ತಾ ಲ್ಯಾಂಡ್ ಟ್ರೀಡ್ಸ್ ಸಂಸ್ಥೆಯ ಶ್ರೀನಾಥ್ ಹೆಬ್ಬಾರ್ ಮಾದರಿಯಾಗಿದ್ದಾರೆ ಎಂದರು. ನಾಲ್ಕು ಫ್ಲಾಟ್ಗಳು ಸಂಪೂರ್ಣವಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತದೆ, ಯಾವುದೇ ರೂಮ್ಗಳು ಕತ್ತಲೆಯಲ್ಲಿರುವುದಿಲ್ಲ. ಈವನ್ ಎಲ್ಲ ಟಾಯ್ಲೆಟ್ಗಳು ಕೂಡ ಎಕ್ಸ್ಟರ್ನಲ್ ಫೇಸಿಂಗ್, ಅದಕ್ಕೆ ಗಾಳಿ ಬೆಳಕುಗಳೆಲ್ಲ ಕ್ಲಿಯರ್ ಇರ್ತದೆ. ಮತ್ತು ಶೋಭಾದಲ್ಲಿ ನಾಲ್ಕು ಬೆಡ್ರೂಮಿನ ಎಲ್ಲ ಮೂರು ನಾಲ್ಕು ಐದು ಆರು ಬೆಡ್ರೂಮಿನ ಫ್ಲ್ಯಾಟ್ಗಳನ್ನು ಮಾಡಿದ್ದೇವೆ. ನಾಲ್ಕು ಬೆಡ್ರೂಮಿನ ಫ್ಲ್ಯಾಟ್ ಹೇಗಿರ್ತದೆ ಅಂತ ಹೇಳಿದರೆ, ಜಸ್ಟ್ ಲೈಕ್ ಇಂಡಿಪೆಂಡೆಂಟ್ ಹೌಸ್, ಅದಕ್ಕೆ ಯಾವುದೇ ಕಾಮನ್ ವಾಲ್ಗಳಿರುವುದಿಲ್ಲ. ಮತ್ತು ಒಂದು ಕಿಟಕಿಯಿಂದ ಇನ್ನೊಂದು ಫ್ಲ್ಯಾಟ್ನ ಕಿಟಕಿಗಳು ಕಾಣೋದಿಲ್ಲ, ಅಥವಾ ಒಂದು ಬಾಲ್ಕನಿಯಿಂದ ಇನ್ನೊಂದು ಬಾಲ್ಕನಿಯ ಯಾವುದೇ ಇದು ಕಾಣೋದಿಲ್ಲ. ಫುಲ್ ಪ್ರೈವೇಸಿ ಇರ್ತದೆ. ಹಾಗೆ ಇದು ಒಂದು ಮನೆಯ ಕಾನ್ಸೆಪ್ಟ್ ವಿತ್ ಫುಲ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆ ಥರ ಮಾಡಿದ್ದೇವೆ. ಅದರಲ್ಲಿಯೂ ಕೂಡ ಎಲ್ಲ ಗಾಳಿ ಬೆಳಕು ವಾಸ್ತು ವಿನ್ಯಾಸಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಮತ್ತು ಎಲ್ಲ ಸೇಫ್ಟಿ ಫೀಚರ್ಸ್, ಈಗ ಲಿಫ್ಟಲ್ಲಿ ಹೋಗಬೇಕಾದ್ರೂ ಕೂಡ ಅವರವರ ಫ್ಲ್ಯಾಟ್ಗೆ ಹೋಗಬೇಕಾದ್ರೂ ಕೂಡ ಬಯೋಮೆಟ್ರಿಕ್ ಹಾಕಿ ಹೋಗುವಂಥ ವ್ಯವಸ್ಥೆ ಇರ್ತದೆ. ಯಾರಾದರೂ ಗೆಸ್ಟ್ ಬಂದರೂ ಕೂಡ ಅವ್ರ ಮೇಲಿಂದ ಅವ್ರು ಕ್ಲಿಯರೆನ್ಸ್ ಕೊಡಬೇಕು ಮೇಲೆ ಹೋಗಲಿಕ್ಕೆ. ಇದಕ್ಕೆ ಅವರು ಲಿಫ್ಟಿಗೆ ಕೋಡ್ಸ್ ಕೊಡಬೇಕು ಅಥವಾ ವಾಚ್ಮ್ಯಾನ್ಗೆ ಆಕ್ಸೆಸ್ ಕೊಡಬೇಕು. ಇಂಥದ್ದೆಲ್ಲ ಮ್ಯಾಕ್ಸಿಮಮ್ ಸೇಫ್ಟಿ ಫೀಚರ್ಸಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಮತ್ತು ಅದರಲ್ಲಿ ನಾಲ್ಕು ಮೂರು ಲೆವೆಲ್ ಕಾರ್ ಪಾರ್ಕ್ಗಳನ್ನು ಮಾಡಿದ್ದೇವೆ. ಎಲ್ಲ ಕಾರ್ ಪಾರ್ಕ್ಗಳಿಗೆ ನ್ಯಾಚುರಲ್ ವೆಂಟಿಲೇಷನ್ ಇರ್ತದೆ. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಎರಡು ಮೂರು ತಿಂಗಳಿಂದ ಸೇಲ್ಸ್ಗಳನ್ನೆಲ್ಲ ಪಿಕಪ್ ಆಗಿದೆ, ನೋಡ್ತಾ ಇದ್ದೇವೆ. ಕೊರೋನಾದ ನಂತರ ಎಂತಾಗಿದೆ ಅಂತ ಹೇಳಿದರೆ, ಮ್ಯಾಕ್ಸಿಮಮ್ ಹೈ ಎಂಡ್ ಅಪಾರ್ಟ್ಮೆಂಟ್ಗಳು, ಈ ಎರಡು ಅಪಾರ್ಟ್ಮೆಂಟ್ ಎರಡು ಬೆಡ್ರೂಮ್ನವರೆಲ್ಲ ಮೂರು ಬೆಡ್ರೂಮು ನಾಲ್ಕು ಬೆಡ್ರೂಮು ಇಂಥ ಅಪಾರ್ಟ್ಮೆಂಟ್ಗಳಿಗೆಲ್ಲ ಅಪ್ಗ್ರೇಡ್ ಆಗಿದ್ದಾರೆ. ಮೋಸ್ಟ್ಲಿ ರೀಸನ್ ವರ್ಕ್ ಫ್ರಮ್ ಹೋಮ್ ಅಂತೇಳಿರೋದ್ರಿಂದಾಗಿ ಎಲ್ಲರೂ ಒಂದು ಬೆಡ್ರೂಮ್ ಜಸ್ಟ್ ವರ್ಕ್ ಮಾಡಲಿಕ್ಕೆ ಬೇಕನ್ನುವಂಥ ಆ ಕಾನ್ಸೆಪ್ಟಲ್ಲಿ ತಗೊಂಡಿದ್ದಾರೆ ಅಂತ ಕಾಣ್ತದೆ. ಎಕ್ಸಾಂಪಲ್ಗೆ ನಮ್ಮ ಸಾಲಿಟೇರಲ್ಲಿ ಕೊರೋನಾ ಟೈಮಲ್ಲಿ ತುಂಬ ನಾಲ್ಕು ಐದು ಆರು ಬೆಡ್ರೂಮ್ನ ಫ್ಲ್ಯಾಟ್ಗಳು ಬಾಕಿ ಇದ್ದೆವು. ಕೊರೋನಾ ಮುಗಿತ ಬರುವಾಗ ಅಥವಾ ಕೊರೋನಾದ ಟೈಮಲ್ಲಿ ಅದು ಹೈಯೆಸ್ಟ್ ಆಗಿ ಸೇಲ್ ಆಗಿ ಹೋಗಿದೆ. ಟೂ ಬೆಡ್ರೂಮ್ಗೆ ಕಡಿಮೆ ಡಿಮಾಂಡಿತ್ತು, ಎಲ್ಲ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳೆಲ್ಲ ಹೈಯೆಸ್ಟ್ ಸೇಲ್ ಆಗಿ ಹೋಗಿದೆ. ಈಗ ಇರುವಂಥದ್ದು ನಮ್ಮ ಫ್ಲ್ಯಾಟ್ಗಳಲ್ಲಿಯೂ ನಾಲ್ಕು ಬೆಡ್ರೂಮಿಂದೆಲ್ಲ ತುಂಬ ಎನ್ಕ್ವೈರಿ ಇದೆ, ಡಿಮಾಂಡಲ್ಲಿ ಹೋಗ್ತಾ ಇದೆ. ಕರ್ನಾಟಕ ಬ್ಯಾಂಕಿನ DGM ರವಿಚಂದ್ರನ್ ಈ ಸಂದರ್ಭ ಮಾತನಾಡಿದರು. ಭಾರತೀಯ ಸ್ಟೇಟ್ ಬ್ಯಾಂಕ್ AGM ಡೈಸಿ ಕುಜೂರು ಶುಭ ಹಾರೈಸಿದರು. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಹಕರು ಕೂಡ ತುಂಬ ನವನವೀನ ರೀತಿಯ ಒಂದು ಡಿಸೈನ್ಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಗ್ರಾಹಕರಿಗೆ ಪೂರಕವಾಗುವಂಥ ಒಂದು ಕಟ್ಟಡ ವಿನ್ಯಾಸವನ್ನು ಮಾಡ್ತಾ ಇದ್ದೇವೆ. ಅದು ಯಾವ ರೀತಿ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಒಂದು ಕರಿ ಒಂದು ಪದಾರ್ಥವನ್ನು ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಸಾಂಬಾರು ಪದಾರ್ಥಗಳು ಬೇಕಾಗ್ತದೆ. ಅದನ್ನು ಆಯಾ ಮಿಶ್ರಣದಲ್ಲಿ ಸೇರಿಸಿದರೆ ಮಾತ್ರ ಒಂದು ಕರಿ ಒಂದು ಉತ್ಕೃಷ್ಟ ಕರಿ ಆಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ನಮ್ಮ ಕಟ್ಟಡ ನಿರ್ಮಾಣವು ಹಲವಾರು ವಿಭಿನ್ನ ರೀತಿಯ ಸಾಮಗ್ರಿಗಳನ್ನು ಸೇರಿಸಿ ಮಾಡೋದ್ರಿಂದ ಒಂದು ಒಳ್ಳೆಯ ಸಾಮಗ್ರಿಯನ್ನು ಸೇರಿಸಿದರೆ ಮಾತ್ರ ಒಂದು ಒಳ್ಳೆಯ ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ. ನಾವು ಬಳಸುವಂಥ ಸ್ಟೀಲ್ ಆಗಿರ್ಬೋದು ಅಥವಾ ಉಪಯೋಗ ಮಾಡುವಂತಹ ಸಿಮೆಂಟ್ ಆಗಿರ್ಬೋದು ಅಥವಾ ಅಲ್ಲಿ ಉಪಯೋಗಿಸುವಂಥ ಕಲ್ಲುಗಳು ಅಂದರೆ ಲ್ಯಾಟ್ರೇಸ್ ಅಥವಾ ಬ್ಲಾಕ್ ವರ್ಕ್ ಆಗಿರ್ಬೋದು ಅಥವಾ ವಿಂಡೋ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಮಾಡುವ ರೀತಿ ಇರ್ಬೋದು ಅಥವಾ ಉಪಯೋಗಿಸುವಂಥ ಪೇಂಟ್ ಆಗಿರ್ಬೋದು, ಅಲ್ಲಿ ಬರುವಂತಹ ಬೇಸಿಕ್ ಅಮ್ಯೂನಿಟೀಸ್ ಅಂದರೆ ಲೈಫ್ ಲೈನ್ಸ್ ಆಗಿರುವಂತಹ ಜನರೇಟರ್ ಆಗಿರ್ಬೋದು ಅಥವಾ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ವೇಸ್ಟ್ ಕನ್ವರ್ಟರ್ ಎಲಿವೇಟರ್ಸ್, ಇಂಥ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಒಂದು ಒಳ್ಳೆಯ ಸಮ್ಮಿಶ್ರದಲ್ಲಿ ಮಾಡುವುದರ ಮೂಲಕ ನಾವು ನಮ್ಮ ಗ್ರಾಹಕರ ಒಂದು ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಳೆದ 30 ವರ್ಷಗಳಿಂದ. ಮಂಗಳೂರಿನ ನಮ್ಮ ಗ್ರಾಹಕರಿಗೆ ಒಂದು ಟೇಸ್ಟ್ ಇಂಟರ್ನ್ಯಾಷನಲ್ ಟ್ರೆಂಡ್ ಆಗಿದೆ, ಅಂದರೆ ಯಾವುದನ್ನು ಅವರು ಇತರ ದೇಶಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ನೋಡ್ತಿದ್ದಾರೋ ಅದೇ ರೀತಿಯ ಒಂದು ವಿನ್ಯಾಸ ಅದೇ ರೀತಿಯ ಒಂದು ಕಾರ್ಯತತ್ಪರತೆ ಇಲ್ಲಿಯೂ ಕೂಡ ಇರಬೇಕು ಎಂದು ಬಯಸ್ತಾರೆ. ಆ ನಿಟ್ಟಿನಲ್ಲಿ
ನಮ್ಮ ಸಂಸ್ಥೆಯು ನಮ್ಮ ಪ್ರವರ್ತಕರಾದಂತಹ ಶ್ರೀಮತಿ ಬರವರ ಒಂದು ಮುತುವರ್ಜಿಯಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಡಿಸೈನ್ ಕನ್ಸಲ್ಟೆಂಟ್ಸ್ ಲ್ಯಾಂಡ್ಸ್ಕೇಪ್ ಕನ್ಸಲ್ಟೆಂಟ್ಸ್ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ಗಳನ್ನು ಉಪಯೋಗಿಸಿಕೊಂಡು ಒಂದು ಒಳ್ಳೆ ರೀತಿಯ ಪ್ರಾಜೆಕ್ಟ್ ಅನ್ನು ಹೊರ ತರುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರವರ್ತಕರು ಈಗಾಗಲೇ ಹೇಳಿದಾಗೆ ನಾಡಿದ್ದು ಸೋಮವಾರ 19 ರಿಂದ ಗುರುವಾರ 22ರವರೆಗೆ ಮಂಗಳೂರು ನಮ್ಮ ಮೈಸ್ಟೋನ್ ಕಾರ್ಪೊರೇಟ್ ಆಫೀಸ್ನಲ್ಲಿ ಪ್ರಾಪರ್ಟಿ ಎಕ್ಸ್ಪೋ ನಡೆಸ್ತಾ ಇದ್ದೇವೆ. ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಲೊಕೇಶನ್ಗಳನ್ನು ಕೂಡ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ಕೂಡ ನಾವು ಮಾಡಿರ್ತೇವೆ ನಮ್ಮ ಕಡೆಯಿಂದ. ಅದೊಂದು ವ್ಯವಸ್ಥೆ ಮಾಡಿರ್ತೇವೆ. ಈ ಮೇಳದಲ್ಲಿ ಮುಖ್ಯವಾಗಿ ಲ್ಯಾಂಡ್ ಟ್ರೀಡ್ಸ್ ಸಂಸ್ಥೆ ಮಾತ್ರವಲ್ಲದೆ ನಮ್ಮ ಪ್ರತಿಷ್ಠಿತ 5 ಬ್ಯಾಂಕ್ಗಳು ಕರ್ನಾಟಕ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ 5 ಬ್ಯಾಂಕ್ಗಳ ಮ್ಯಾನೇಜರ್ಸ್ ಅವರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಈ 5 ಬ್ಯಾಂಕ್ನಲ್ಲಿ ನಮ್ಮ ಪ್ರಾಜೆಕ್ಟ್ ಕೂಡ ಅಪ್ರೂವಲ್ ಆಗಿರ್ತದೆ. ಹಾಗಾಗಿ ಯಾವ ಗ್ರಾಹಕರು ಆ ಸ್ಪಾಟಲ್ಲಿ ಡಿಸಿಷನ್ ಮಾಡ್ತಾರೋ ಅವರಿಗೆ ಕೂಡ ತಕ್ಷಣವೇ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಅಲ್ಲಿ ಮಾಡಿರ್ತೇವೆ. ಹಾಗೆ ಬಂಗ್ಲೆಗಳು, ಆ ನಂತರ ಬಡಾವಣೆಗಳ ನಿರ್ಮಾಣದ ಮನೆಗಳು ಹೀಗೆ ಸೇರಿ ಒಟ್ಟು ಪ್ಲಸ್ 3,000 ಹೋಮ್ಸ್. ಅದರ ಜೊತೆಯಲ್ಲಿ ತಮಗೆ ಆಶ್ಚರ್ಯ ಆಗ್ಬೋದು, ಈ 30 ವರ್ಷಗಳಲ್ಲಿ ದೇಶ ವಿದೇಶಗಳ ಗ್ರಾಹಕರು ಮತ್ತು ಅತ್ಯಂತ ಶ್ರೇಷ್ಠ ವೃತ್ತಿಪರ ಸಾಧನೆಯ ವ್ಯಕ್ತಿಗಳು ಈ ಹೋಮ್ಸ್ ಖರೀದಿದಾರರಲ್ಲಿ ಸೇರಿಕೊಂಡಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ಒಟ್ಟು ಈವರೆಗೆ ಅವರು ಮಂಗಳೂರಿನಲ್ಲಿ 41.23 ಲಕ್ಷ ಚದರ ಮೀಟರ್ನಷ್ಟು ನಿರ್ಮಾಣ ಕೆಲಸವನ್ನು ಮಾಡಿದ್ದಾರೆ. ಲ್ಯಾಂಡ್ ಟ್ರೀಡ್ಸ್ ಮಾಲೀಕರಾದ ಕೆಶಿನಾಥ್ ಹೆಬ್ಬಾರ್ ಸ್ವಾಗತಿಸಿ ಪ್ರಾಸ್ತಾವನೆಗೈದರು. ಲ್ಯಾಂಡ್ ಟ್ರೀಡ್ಸ್ ಸಿಇಒ ರಮಿತ್ ಕುಮಾರ್ ಸಿದ್ದಕಟ್ಟೆ ಬಂದರ ಅರ್ಪಣೆಗೈದರು.